ಒಂದಿನ ನಾಲ್ಕು ಬ್ರಾಹ್ಮಣರು ಕಾಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಅವ್ರಿಗೆ ಒಂದು ಆಶ್ರಮ ಕಾಣಿಸುತ್ತೆ. ಆಶ್ರಮದಲ್ಲಿ ಯೋಗಿ ಭೈರವಾನಂದ ಸ್ವಾಮಿಗಳು ವಾಸವಾಗಿರ್ತಾರೆ. ಆ ನಾಲ್ಕು ಬ್ರಾಹ್ಮಣರು ಆಶ್ರಮದ ಹತ್ರ ಹೋದಾಗ ಯೋಗಿ ಭೈರವಾನಂದರು ಅವರನ್ನು ನೋಡಿ, ಯಾರು ನೀವು, ಇಲ್ಲಿಗೆ ಏಕೆ ಬಂದಿದ್ದೀರಿ? ಪೂಜ್ಯರೇ, ನಿಮ್ಮ ಅದ್ಭುತ ಶಕ್ತಿಗಳ ಬಗ್ಗೆ ಕೇಳಿ ನಿಮ್ಮನ್ನು ನೋಡೋಕೆ ಅಂತ ಬಂದ್ವಿ. ನಿಮ್ಮನ್ನು ನೋಡಿದ್ದು ನಮ್ಮ ಅದೃಷ್ಟ. ನೀವು ನಮಗೆಲ್ಲ ದೀಕ್ಷೆ ಕೊಟ್ಟು ನಿಮ್ಮ ಶಿಷ್ಯರಾಗಿ ಸ್ವೀಕರಿಸಿ, ನಮಗೆಲ್ಲ ಸಹಾಯ ಮಾಡಿ. ಯೋಗಿ ಮನಸ್ಸಿನಲ್ಲಿ ಈ ಬ್ರಾಹ್ಮಣರು ಒಳ್ಳೆಯ ಉದ್ದೇಶದಿಂದ ಇಷ್ಟು ದೂರ ಕಷ್ಟಪಟ್ಟು ನನ್ನ ಸಹಾಯ ಕೋರಿ ಬಂದಿದ್ದಾರೆ, ಅವರಿಗೆ ನಾನು ಸಹಾಯ ಮಾಡಬೇಕು. ಯೋಗಿ ಆಶ್ರಮದೊಳಗೆ ಹೋಗಿ ನಾಲ್ಕು ಸಂಖ್ಯೆಗಳನ್ನು ತಂದು ಆ ಬ್ರಾಹ್ಮಣರಿಗೆ ಕೊಟ್ಟು ಸರಿ, ಈ ನಾಲ್ಕು ಸಂಖ್ಯೆಗಳನ್ನು ತೆಗೆದುಕೊಂಡು ಹೋಗಿ, ಹತ್ತಿರದಲ್ಲಿ ಒಂದು ಕೊಳ ಇದೆ, ಅದರ ದಡದಲ್ಲಿ ಒಂದು ಹತ್ತಿ ಹಣ್ಣಿನ ಮರ ಇದೆ, ಆ ಮರದ ಸುತ್ತ ಇರೋ ಕೆಂಪು ಮಣ್ಣನ್ನು ಅಗೆದು ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳಿ. ನಾಲ್ಕು ಬ್ರಾಹ್ಮಣರು ಸಂಖ್ಯೆಗಳನ್ನು ತೆಗೆದುಕೊಂಡು ಕೊಳದ ಬಳಿ ಹೋಗಿ ಕೆಂಪು ಮಣ್ಣನ್ನು ಅಗೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ರೀತಿ ಅಗಿಬೇಕಾದ್ರೆ ಮೊದಲನೇ ಬ್ರಾಹ್ಮಣರಿಗೆ ಒಂದು ದೊಡ್ಡ ತಾಮ್ರದ ಕಲ್ಲು ಸಿಗುತ್ತೆ. ಅಬ್ಬಾ, ಎಂಥ ಅದೃಷ್ಟ, ತಾಮ್ರದ ಕಲ್ಲು. ಬನ್ನಿ, ಇಲ್ಲಿಂದ ಹೋಗಿ ನಾವೆಲ್ಲರೂ ಇದನ್ನು ಹಂಚಿಕೊಳ್ಳೋಣ. ಆಗ ಮಿಕ್ಕ ಬ್ರಾಹ್ಮಣರು, ನಾವೆಲ್ಲರೂ ಇಲ್ಲಿ ಚಿನ್ನಕ್ಕಾಗಿ ಬಂದಿರೋದು, ಅದು ಸಿಗೋವರೆಗೂ ನಾವು ಅಗಿತೀವಿ, ನಿನಗೆ ಬೇಕಾದ್ರೆ ನೀನು ಹೋಗ್ಬೋದು ಅಂತ ಹೇಳ್ತಾರೆ. ಮೊದಲನೇ ಬ್ರಾಹ್ಮಣ ಅವ್ರ ಮಾತು ಖುಷಿಯಾಗಿ ಒಪ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಓ ದೇವ್ರೇ, ಇದು ಬೆಳ್ಳಿ, ನಾನೆಂತ ಅದೃಷ್ಟವಂತ. ನಾವೆಲ್ಲರೂ ಒಟ್ಟಿಗೆ ಹೋಗಿ ಇದನ್ನ ಸಮನಾಗಿ ಹಂಚಿಕೊಳ್ಳೋಣ. ಬಹುಶಃ ಸ್ವಾಮಿಯೋಗಿ ಈ ಅದೃಷ್ಟದ ಬಗ್ಗೆ ಹೇಳಿದ್ರು ಅನ್ಸುತ್ತೆ. ಮಿಕ್ಕ ಬ್ರಾಹ್ಮಣರು, ನಮ್ಗೆ ಇನ್ನೂ ಚಿನ್ನ ಸಿಕ್ಕಿಲ್ಲ, ಅದು ಸಿಗೋ ತನಕ ಪ್ರಯತ್ನ ಮಾಡ್ತೀವಿ, ನೀನ್ ಬೇಕಾದ್ರೆ ಹೋಗ್ಬೋದು ಅಂತ ಹೇಳ್ತಾರೆ. ಎರಡನೇ ಬ್ರಾಹ್ಮಣ ತುಂಬಾ ಕೃತಜ್ಞನಾಗಿ ಅಲ್ಲಿಂದ ಹೊರಡ್ತಾನೆ. ನಾವು ಏನಕ್ಕೆ ಇಲ್ಲಿಗೆ ಬಂದ್ವಿ? ಅದು ಸಿಕ್ತು, ಇಲ್ಲಿ ಎಷ್ಟೊಂದು ಚಿನ್ನ ಇದೆ, ಇದನ್ನ ನಮ್ಮ ಚೀಲದಲ್ಲಿ ಹಾಕೊಂಡು ಹೋಗೋಣ. ಬೇಡ ಬೇಡ, ಇದು ವಿಶೇಷವಾದ ಜಾಗ. ಮೊದಲು ನಮಗೆ ತಾಮ್ರ ಸಿಕ್ತು, ಆಮೇಲೆ ಬೆಳ್ಳಿ, ಈಗ ಚಿನ್ನ. ನಾನಿಲ್ಲೇ ಹುಡುಕಿದ್ರೆ ನನಗೆ ವಜ್ರ ಸಿಗ್ಬೋದು. ನೀನು ಬೇಕಾದ್ರೆ ಹೊರಡು, ನಾನು ವಜ್ರದ ಜೊತೆ ಬರ್ತೀನಿ. ಇಷ್ಟೊಂದು ದುರಾಸೆ ಇದ್ರೆ ಕೊನೆಗೇನು ಸಿಗಲ್ಲ. ಈಗಾಗಲೇ ನಮಗೆ ಬೇಕಾಗಿರೋದು ಸಿಕ್ಕಿದೆ, ಬಾ ಇದನ್ನು ತಗೊಂಡು ಹೋಗೋಣ. ಇಲ್ಲ, ನನಗೆ ವಜ್ರ ಸಿಗೋವರೆಗೂ ಅಗಿತೀನಿ, ನೀನು ನೋಡಬೇಕಾದ್ರೆ. ನಾಲ್ಕನೇ ಬ್ರಾಹ್ಮಣ ಅಗಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವನಿಗೆ ಆಯಾಸ ಆಗುತ್ತೆ, ಮನೆಗೆ ಹೊರಡೋದಕ್ಕೆ ಸಮಯ ಆಗುತ್ತೆ, ಆದರೂ ಅವನು ಅಗಿಯೋದನ್ನು ನಿಲ್ಸಲ್ಲ. ಹಾಗೆ ಅಗಿಬೇಕಾದ್ರೆ ತಟ್ ಅಂತ ಅವನು ಹಳ್ಳದೊಳಗೆ ಬಿದೋಗ್ತಾನೆ. ಬ್ರಾಹ್ಮಣ ಆ ಹಳ್ಳದಲ್ಲಿ ಜಾರಿಕೊಂಡು ಇನ್ನೊಂದು ಹಳ್ಳಕ್ಕೆ ಬಂದು ಬೀಳ್ತಾನೆ. ಮೇಲೆ ನೋಡಿದಾಗ ಒಬ್ಬ ವ್ಯಕ್ತಿ ತಲೆ ಮೇಲೆ ಒಂದು ಚಕ್ರ ತಿರುಗ್ತಾ ಇರುತ್ತೆ. ಯಾರು ನೀನು? ನೀನು ಯಾಕೆ ಇಲ್ಲಿದೆಯಾ? ಈ ಚಕ್ರ ಯಾಕೆ ನಿನ್ನ ತಲೆ ಮೇಲೆ ಸುತ್ತಿದೆ? ಆ ವ್ಯಕ್ತಿಗೆ ಪ್ರಶ್ನೆ ಕೇಳಿದ ತಕ್ಷಣ ಆ ಚಕ್ರ ಬ್ರಾಹ್ಮಣನ ತಲೆ ಮೇಲೆ ಬಂದು ತಿರುಗೋದಕ್ಕೆ ಪ್ರಾರಂಭ ಮಾಡುತ್ತೆ. ಏನಿದು ಈ ಚಕ್ರನ ನನ್ನ ತಲೆ ಮೇಲಿಂದ ತೆಗಿ. ನಾನೇನು ಮಾಡೋಕ್ಕಾಗಲ್ಲ, ಅದೆಲ್ಲ ದೇವ್ರ ಕೈಲಿದೆ. ದುರಾಸೆ ಪಡೋ ಜನ ಇಲ್ಲಿ ಬಂದು ಬೀಳ್ತಾರೆ, ನೀನು ಇದನ್ನು ಅನುಭವಿಸ್ಲೇಬೇಕು. ನಿನಗೆ ಇಲ್ಲಿ ಹಸಿವಾಗಲ್ಲ, ದಾಹ ಆಗಲ್ಲ, ವಯಸ್ಸಾಗಲ್ಲ, ನಿನಗೆ ಸಾವೇ ಇರಲ್ಲ. ಮೊದಲು ಹೇಳು,
ಈ ಸುತ್ತೋ ಚಕ್ರದಿಂದ ನಾನು ಹೇಗೆ ತಪ್ಪಿಸ್ಕೋಬೇಕು ಅಂತ. ದುರಾಸೆ ಜನ ಇಲ್ಲಿ ಹೆಚ್ಚು ಆಗದಾಗ ಬಂದು ಬೀಳ್ತಾರೆ. ನಿನ್ನ ಹಾಗೆ ಯಾರಾದರೂ ಇಲ್ಲಿಗೆ ಬಂದರೆ ಈ ಚಕ್ರ ಅವ್ರ ತಲೆ ಮೇಲೆ ಹೋಗುತ್ತೆ. ಅಯ್ಯೋ, ತೋಟ ಕೆಲಸ ನನ್ನಿಂದ? ಈ ಚಕ್ರದಿಂದ ಆಗೋ ನೋವನ್ನು ತಡೆಯೋಕ್ಕಾಗಲ್ಲ. ನನಗೆ ಗೊತ್ತಿಲ್ಲ, ಆದರೆ ನಾನು ಇಲ್ಲಿಗೆ ಬಂದಾಗ ಅಯೋಧ್ಯನ ರಾಮ ಆಳ್ತಿದ್ದ. ನನಗೆ ತಾಮ್ರ, ಬೆಳ್ಳಿ ಹಾಗೂ ಚಿನ್ನ ಸಿಕ್ತು. ಆದರೂ ವಜ್ರ ಸಿಗುತ್ತೆ ಅಂತ ದುರಾಸೆಯಿಂದ ಇಲ್ಲಿಗೆ ಬಂದೆ. ಅನ್ವೇಷಕ ಆ ಗುಂಡಿಯಿಂದ ಹೊರಗೆ ಹೋದ್ಮೇಲೆ ನನ್ನ ಗೆಳೆಯ ಹೋಗಿ ತುಂಬ ಹೊತ್ತಾಯಿತು. ಅವನು ಯಾವಾಗ ಬರ್ತಾನೋ ನೋಡಬೇಕು. ಅನ್ವೇಷಕ ಜೋರಾಗಿ ನಕ್ಕು ಮೂರನೇ ಬ್ರಾಹ್ಮಣನಿಗೆ ನಡೆದಿದ್ದು ಹೇಳ್ತಾನೆ. ಅದನ್ನು ಕೇಳಿ ಬ್ರಾಹ್ಮಣನಿಗೆ ತುಂಬ ಬೇಸರವಾಗಿ ಅಸಹಾಯಕತೆಯಿಂದ ಮನೆ ಕಡೆ ಹೊರಡ್ತಾನೆ. ಮೊದಲು ನಾವು ಚಿನ್ನಕ್ಕಾಗಿ ಅಗದ್ವಿ, ನಮಗೆ ತಾಮ್ರ, ಬೆಳ್ಳಿ, ಚಿನ್ನ ಸಿಕ್ಕಿದ ಮೇಲೂ ನೀನು ನಿಲ್ಲಿಸಲಿಲ್ಲ. ನೀನು ಸುಮ್ಮನೆ ನಮ್ಮ ಜೊತೆ ಬಂದಿದ್ರೆ ಇದೆಲ್ಲ ಆಗ್ತಿರಲಿಲ್ಲ. ನನ್ನನ್ನು ಕ್ಷಮಿಸು ಗೆಳೆಯ, ನನ್ನಿಂದ ನಿಮಗೆ ಸಹಾಯ ಮಾಡಲು ಆಗಲಿಲ್ಲ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಲಿ ಚಂದ್ರಸೇನ ಅಂತ ಒಬ್ಬ ಇರ್ತಾನೆ. ಅವನು ಒಂದು ದೊಡ್ಡ ಕುಟುಂಬಕ್ಕೆ ಸೇರಿದವನಾಗಿರ್ತಾನೆ. ಆದರೆ ದುರಾದೃಷ್ಟವಶಾತ್ ವ್ಯಾಪಾರದಲ್ಲಿ ನಷ್ಟ ಆಗಿ ತನ್ನ ಸಂಪತ್ತನ್ನೆಲ್ಲ ಕಳ್ಕೊತಾನೆ. ನಂತರ ಚಂದ್ರಸೇನ ಜೀವನ ಮಾಡೋದಕ್ಕೆ ಒಂದು ಚಿಕ್ಕ ಹಳ್ಳಿಗೆ ಹೋಗ್ತಾನೆ. ಅಲ್ಲಿ ಅವನು ಕುಟುಂಬದ ಜೊತೆ ಸೇರಿ ತರಕಾರಿ ಬೆಳೀತಾನೆ ಹಾಗೂ ಅವನ ಹೆಂಡತಿ ಮಣ್ಣಿನ ಗೊಂಬೆಗಳನ್ನ ಮಾಡ್ತಾಳೆ. ಹೀಗೆ ಕೆಲವು ವರ್ಷಗಳಾದ್ಮೇಲೆ ಚಂದ್ರಸೇನನಿಗೆ ಆರೋಗ್ಯದ ಸಮಸ್ಯೆ ಕಾಡೋದಕ್ಕೆ ಶುರುವಾಗುತ್ತೆ. ಅವನಿಗೆ ಅವಳಿ ಜವಳಿ ಮಕ್ಕಳು ಇರ್ತಾರೆ. ಅವರನ್ನ ಕರೆದು, ನಿಮ್ಮಿಬ್ರಿಗೂ ಗೊತ್ತು ನನಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ. ಇದೇ ತರ ಎಷ್ಟು ದಿನ ಕೆಲಸ ಮಾಡದೆ ಸೋಮಾರಿಗಳಾಗಿರ್ತೀರ? ಇಷ್ಟು ದಿನ ನಾನೇ ನಿಮ್ಮನ್ನು ನೋಡ್ಕೋತಾ ಇದ್ದೆ. ಈಗ ನಿಮ್ಮ ಅಮ್ಮನೂ ಇಲ್ಲ, ಕೊನೆ ಪಕ್ಷ ಇನ್ ಮುಂದೆ ಆದರೂ ಏನಾದರೂ ಕೆಲಸ ಮಾಡಿ. ಚಂದ್ರಸೇನ ತುಂಬ ನೋವಿಂದ ಈ ವಿಷಯನ ತನ್ನ ಮಕ್ಳಿಗೆ ಹೇಳಿದ್ರೂ ಸಹ ಅದನ್ನು ಅರ್ಥ ಮಾಡಿಕೊಳ್ಳದೆ ಅವನ ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಬೇಜವಾಬ್ದಾರಿಯಿಂದ ನಗ್ತಾ ನಗ್ತಾ ಅಲ್ಲಿಂದ ಹೊರಟು ಹೋಗ್ತಾರೆ. ಚಂದ್ರಸೇನನಿಗೆ ನನ್ನ ಮಕ್ಕಳಿಗೆ ನಾನು ಹೇಳಿದ ಏನೂ ಅರ್ಥವಾಗಲಿಲ್ಲ ಅಂತ ಬೇಸರವಾಗುತ್ತೆ. ಇದಕ್ಕೇನಾದರೂ ಪರಿಹಾರ ಕಂಡುಹಿಡಿಬೇಕು, ಇಲ್ಲಾಂದರೆ ನನ್ನ ಮಕ್ಕಳು ಹೇಗೆ ಬದುಕ್ತಾರೆ, ಈ ಸಮಾಜ ಅವರ ಮೇಲೆ ದಬ್ಬಾಳಿಕೆ ಮಾಡುತ್ತೆ ಅಂತ ಯೋಚನೆ ಮಾಡ್ತಾನೆ. ಮಕ್ಕಳೇ, ಹಿಂದೆ ನಾವೆಲ್ಲ ಅರಮನೆಯಲ್ಲಿದ್ವಿ. ಆ ಅರಮನೆ ಹಿಂದೆ ಒಂದು ಚಿಕ್ಕ ಕೋಣೆ ಇದೆ, ಅದ್ರ ಬೀಗ ನನ್ನ ಹತ್ರ ಇದೆ. ಈ ಬೀಗ ತಗೊಳ್ಳಿ, ಅಲ್ಲಿ ಹೋಗಿ ಏನೇನು ಅಮೂಲ್ಯ ವಸ್ತುಗಳು ಸಿಗುತ್ತೋ ಅದನ್ನ ತಗೊಂಡು ಬನ್ನಿ. ಆದರೆ ಒಂದೇನ್ಬಿಟ್ಕೊಳ್ಳಿ, ನೀವು ತರೋದನ್ನ ಯಾರು ನೋಡಬಾರ್ದು. ಅಪ್ಪ ಹೇಳಿದ್ದನ್ನ ಮಕ್ಕಳು ಕುತೂಹಲದಿಂದ ಕೇಳಿಸ್ಕೊಂಡು ಅದರಲ್ಲಿ ಏನಿದೆ ಅಂತದ್ದು ನೋಡಬೇಕು ಅಂತ ಅಲ್ಲಿಗೆ ಹೋಗಿ ಆ ಕೋಣೆ ಬಾಗಿಲು ತೆಗೆದು ನೋಡ್ತಾರೆ. ಆದರೆ ಅವ್ರಿಗಲ್ಲಿ ಮಣ್ಣಿನ ಮಡಿಕೆ ಸಿಗುತ್ತೆ. ಅಪ್ಪ ಅಮೂಲ್ಯವಾದ ವಸ್ತುಗಳಿವೆ, ಹೋಗಿ ತಗೊಂಡ್ ಬಾ ಅಂತ ಹೇಳಿದಾಗ ನಾನೆಲ್ಲೋ ಚಿನ್ನ ವಜ್ರ ಇರಬಹುದು ಅಂತ ಅನ್ಕೊಂಡೆ. ಆದ್ರೆ ಇಲ್ಲಿ ಮಣ್ಣಿನ ಮಡಕೆ ಇದೆ. ಹೌದು, ನೀನ್ ಹೇಳ್ತಾ ಇರೋದು ನಿಜ. ಅದ್ ಏನ್ ಮಾಡೋದು? ಹೇಗಿದ್ರು ಇಷ್ಟು ದೂರ ಬಂದಿದೀವಿ, ಈ ಮಣ್ಣಿನ ಮಡಕೆ ತಗೊಂಡೋಗ್ ಕೊಡೋಣ. ಆ ಇಬ್ರು ಮಕ್ಕಳು ಮಡಕೆ ತಗೊಂಡು ಮನೆಗೆ ಹೋಗ್ತಾರೆ. ಅಪ್ಪ ದೊಡ್ಡ ಮಗನ ಹತ್ರ ಮಡಕೆ ತಗೊಂಡು
ಈ ಮಡಿಕೆ ತುಂಬಾ ಅಮೂಲ್ಯವಾದದ್ದು. ಇದು ಎಷ್ಟು ಅದ್ಭುತ ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಈ ಮಡಿಕೆಯಿಂದ ನಿಮ್ಮ ಇಡೀ ಜೀವನ ಬದಲಾಗುತ್ತೆ ಅಂತ ಮಾತ್ರ ಗೊತ್ತು. ಮಕ್ಕಳು ಅಪ್ಪ ಮಡಿಕೆ ಬಗ್ಗೆ ಹೇಳೋ ಮಾತುಗಳನ್ನ ಕೇಳಿಸ್ಕೋತಾರೆ, ಆದರೂ ಮಕ್ಕಳಿಗೆ ಮಡಿಕೆ ಏನು ಪವಾಡ ಮಾಡುತ್ತೆ ಅಂತ ಅರ್ಥನೇ ಆಗಲ್ಲ. ಕೆಲವು ದಿನ ಆದ್ಮೇಲೆ ಚಿಕ್ಕ ಮಗ ಒಂದು ಹೂ ಕಿತ್ತು ಅದರ ವಾಸನೆ ಸವ್ದು ಬಿಸಾಕ್ತಾನೆ. ಆ ಹೂ ಹೋಗಿ ಮಡಿಕೆ ಒಳಗೆ ಬೀಳುತ್ತೆ. ಅಲ್ಲೇ ಪಕ್ಕದಲ್ಲಿ ದೊಡ್ಡ ಮಗ ನೀರು ಹಾಕ್ತಾ ಇರ್ತಾನೆ. ಆಕಸ್ಮಿಕವಾಗಿ ಮಡಿಕೆ ಕಡೆ ನೋಡ್ತಾನೆ, ಮಡಿಕೆ ತುಂಬೆಲ್ಲ ಹೂಗಳು. ಇದನ್ನ ನೋಡಿ ದೊಡ್ಡ ಮಗಂಗೆ ಆಶ್ಚರ್ಯ ಆಗೋಗುತ್ತೆ. ಏನಿದು, ಇಷ್ಟೊಂದು ಹೂಗಳನ್ನ ನಾವ್ ಯಾವಾಗ ಬೆಳೆಸಿದ್ವಿ? ಸರಿ ಬಾ, ಇದನ್ನ ಹೋಗಿ ಮಾರ್ಕೊಂಡು ಬರೋಣ, ಒಳ್ಳೆ ಸಂಪಾದನೆ ಆಗುತ್ತೆ. ಅವರಿಬ್ರು ಸಂತೆಗೆ ಹೋಗಿ ಹೂವನ್ ಮಾರಿ ಹಣ ತೆಗೆದುಕೊಂಡು ಮನೆ ಕಡೆ ಬರ್ತಾರೆ. ಮನೆಗೆ ಹೋದ್ಮೇಲೆ ಅವರಿಬ್ರಿಗೆ ಮಡಿಕೆಯ ವಿಶೇಷತೆ ಅರ್ಥ ಆಗಿ ತುಂಬಾ ಖುಷಿ ಪಡ್ತಾರೆ. ಪ್ರತಿದಿನ ಅವ್ರಿಗೆ ಮಡಿಕೆ ಪವಾಡ ತಿಳಿತಿದ್ದಂತೆ ತರಕಾರಿ ಹೂಗಳನ್ನು ಮಾರಿ ಹೆಚ್ಚು ಹಣ ಗಳಿಸ್ತಾರೆ. ಆದ್ರೆ ಅವರು ಬಂದ ಹಣವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದಿಲ್ಲ. ಕೆಲವು ದಿನಗಳು ಕಳೆದ್ಮೇಲೆ ಬಂದಿದ್ದ ಹಣನೆಲ್ಲ ದುರುಪಯೋಗ ಪಡಿಸ್ಕೊಂಡು ಮಡಿಕೆಯನ್ನು ನಂಬ್ಕೊಳ್ತಾ ಹೂವು ತರಕಾರಿಗಳನ್ನ ಕಡೆಗಣಿಸ್ತಾರೆ. ಚಂದ್ರಸೇನನಿಗೆ ಮಕ್ಕಳು ದಿನೇ ದಿನೇ ಹಾಳಾಗ್ತಾರದು ಅರ್ಥವಾಗಿ ಮಡಿಕೆನ ಒಂದ್ ಕಡೆ ಬಚ್ಚಿಡ್ತಾನೆ. ಒಂದಿನ ಮಕ್ಕಳಿಬ್ರು ಮಡಿಕೆ ತಗೊಂಡು ಹೋಗಕ್ ಬರ್ತಾರೆ, ಆದ್ರೆ ಮಡಿಕೆ ಇರೋದಿಲ್ಲ. ಮಡಿಕೆನ ಎಲ್ಲ ಕಡೆ ಹುಡುಕ್ತಾರೆ, ಆದ್ರೂ ಎಲ್ಲೂ ಸಿಗಲ್ಲ. ಇಷ್ಟು ದಿನ ಮಡಿಕೆ ಇದ್ದಿದ್ರಿಂದ ಹುಡುಗರು ಚೆನ್ನಾಗಿ ಹಣ ಸಂಪಾದನೆ ಮಾಡ್ತಿದ್ರು. ಆದ್ರೆ ಈಗ ಮಡಿಕೆ ಇಲ್ಲದೆ ಇರೋ ಕಾರಣದಿಂದ ಹಣ ಸಂಪಾದನೆ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಅವ್ರಿಗೆ ಹಣ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ಅರ್ಥ ಆಗಿ ಮೊದಲಿನ ತರ ಹೂವು ತರಕಾರಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರತಿದಿನ ದೊಡ್ಡ ಮಗ ತರಕಾರಿ ಬೆಳಿತಾನೆ, ಚಿಕ್ಕ ಮಗ ಹೂಗಳನ್ನು ಬೆಳಿತಾನೆ. ಅವರಿಬ್ರು ಬೆಳೆದಿದ್ದನ್ನೆಲ್ಲ ಸಂತೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಬಂದಿದ್ದ ಹಣವನ್ನೆಲ್ಲ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಾರೆ. ಹೀಗೆ ದುಡಿಮೆ ಮಾಡಿ ಸಮಾಜದಲ್ಲಿ ಒಳ್ಳೆ ಹೆಸರು ಗಳಿಸ್ತಾರೆ. ಅಪ್ಪ ಮಕ್ಕಳಲ್ಲಾದ ಬದಲಾವಣೆ ನೋಡಿ ಬಚ್ಚಿಟ್ಟಿದ್ದ ಮಡಿಕೆ ತಂದು ಮಕ್ಕಳಿಗೆ ಕೊಡ್ತಾನೆ. ನೀವಿಬ್ರು ಈ ಮಡಿಕೆಯ ಪವಾಡನ ಅರ್ಥ ಮಾಡಿಕೊಳ್ಳದೆ ದುರ್ಬಳಕೆ ಮಾಡಿಕೊಂಡ್ರಿ. ಈ ಮಡಿಕೆ ನಿಮ್ಗೆ ಅವಶ್ಯಕತೆ ಇದ್ದಾಗ ಸಹಾಯ ಮಾಡುತ್ತೆ, ಅದನ್ನ ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಆದರೆ ನೀವು ಮಾಡಿದ್ದೇನು, ದುರ್ಬಳಕೆ ಮಾಡಿಕೊಂಡ್ರಿ. ನಾನು ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ಮಡಿಕೆನ ಬಚ್ಚಿಟ್ಟೆ. ಅದಾದಮೇಲೆ ನೀವಿಬ್ಬರು ಕಷ್ಟಪಟ್ಟು ದುಡ್ದು ಜೀವನ ಏನು ಅಂತ ಅರ್ಥ ಮಾಡಿಕೊಂಡ್ರಿ. ಹಾಗಾಗಿ ಈ ಮಡಿಕೆನ ವಾಪಸ್ ಕೊಡ್ತಾ ಇದ್ದೀನಿ. ಈ ಮಡಿಕೆನ ಸರಿಯಾದ ರೀತಿಯಲ್ಲಿ ಅವಶ್ಯಕತೆ ಇದ್ದಾಗ ಮಾತ್ರ ಉಪಯೋಗಿಸ್ಬೇಕು. ಮಕ್ಕಳಿಬ್ರು ಅಪ್ಪ ಹೇಳಿದ ಮಾತನ್ನು ಅರ್ಥ ಮಾಡಿಕೊಂಡು ಮಡಿಕೆನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋತೀವಿ ಅಂತ ಅಪ್ಪನಿಗೆ ಭಾಷೆ ಕೊಡ್ತಾರೆ.